ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ಸೂರ್ಯಪುತ್ರರಾದ ಶನೈಶ್ಚರರು ಅಧಿಕ ಶಕ್ತಿಯನ್ನು ಹೊಂದಿರುವಂತಹ ದೇವರು. ಶನೈಶ್ಚರರ ಪ್ರತೀಕವೇ ಶನಿಗ್ರಹ. ಪ್ರತಿಯೊಬ್ಬರ ಜನ್ಮ ಕುಂಡಲಿಯಲ್ಲಿಯೂ ಸಹ ಶನಿದೇವರು ವಿಭಿನ್ನ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. ಮಾಡಿದ ಒಳ್ಳೆಯ ಹಾಗೂ ಕೆಟ್ಟ ಕರ್ಮಗಳ ಆಧಾರದ ಮೇಲೆ ವ್ಯಕ್ತಿಯ ಜೀವನದಲ್ಲಿ ಶನಿದೇವರು ಸಾಕಷ್ಟು ಬದಲಾವಣೆಗಳನ್ನು ನೀಡುತ್ತಾರೆ. ಕುಂಡಲಿಯಲ್ಲಿ ಶನಿದೋಷವಿದ್ದರೆ ಅಥವಾ ಶನಿಯ ವಕ್ರದೃಷ್ಟಿ ಇದ್ದರೆ ವ್ಯಕ್ತಿಯು ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ಕಷ್ಟಗಳನ್ನು ನೀಡುವ ಮೂಲಕ ಜೀವನದ ಅರ್ಥ ಹಾಗೂ ಧರ್ಮವನ್ನು ಶನೈಶ್ಚರರು ನಮಗೆ ತಿಳಿಸಿಕೊಡುತ್ತಾರೆ. ಶನೈಶ್ಚರರ ಪ್ರಭಾವಕ್ಕೆ ಒಳಗಾದಾಗ ನಮಗೆ ಉಂಟಾಗುವಂತಹ ಅಹಿತಕರ ಸಂಗತಿಗಳಿಂದ ದೂರ ಇರಲು ಕೆಲವು ಪರಿಹಾರ ಕ್ರಮಗಳನ್ನು ವೇದ ಮತ್ತು ಪುರಾಣಗಳು ಉಲ್ಲೇಖಿಸುತ್ತವೆ. ಅವುಗಳಲ್ಲಿ ಶಮೀವೃಕ್ಷದ ಪೂಜೆ ಬಹಳ ಪ್ರಮುಖವಾದದ್ದು. ಶಮೀವೃಕ್ಷದ ಮಹತ್ವ. ಶಮೀವೃಕ್ಷ ಒಂದು ದೈವಿಕ ವೃಕ್ಷ. ಶಮೀವೃಕ್ಷಕ್ಕೆ ತುಳಸಿ ವೃಕ್ಷದಷ್ಟೆಯೇ ಪ್ರಾಮುಖ್ಯತೆ ಇದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಒಬ್ಬೊಬ್ಬ ದೇವರಿಗೆ ಒಂದೊಂದು ವಾಹನ ಹೂವು ಇಷ್ಟವಿರುವಂತೆಯೇ ಒಂದೊಂದು ಸಸ್ಯವೂ ಸಹ ಇಷ್ಟವಿರುತ್ತದೆ. ಶಮೀವೃಕ್ಷ ಅಥವಾ ಬನ್ನಿ ಮರವು ಗ್ರಹಗಳಲ್ಲಿಯೇ ಅತ್ಯಂತ ಶ್ರೇಷ್ಠವಾದಂತಹ ಶನಿದೇವರನ್ನು ಪ್ರತಿನಿಧಿಸುತ್ತದೆ. ಶಮೀವೃಕ್ಷವನ್ನು ಪೂಜಿಸಿದರೆ ಸಾಕ್ಷಾತ್ ಶನಿದೇವರನ್ನು ಪೂಜಿಸಿದ ಹಾಗೆ. ರಾಮಾಯಣ ಹಾಗೂ ಮಹಾಭಾರತ ಎರಡರಲ್ಲಿಯೂ ಶಮೀವೃಕ್ಷದ ಉಲ್ಲೇಖವಿದೆ. ಶಮೀವೃಕ್ಷ ವಿಜಯದ ಸಂಕೇತ. ಇದೇ ಕಾರಣಕ್ಕೆ ಹಿಂದೆಲ್ಲ ರಾಜರುಗಳು ಈ ವೃಕ್ಷವನ್ನು ಪೂಜಿಸಿಯೇ ಅನಂತರ ಯುದ್ಧಕ್ಕೆ ತೆರಳುತ್ತಲಿದ್ದರು. ತ್ರೇತಾಯುಗದಲ್ಲಿ ಲಂಕೆಗೆ ರಾವಣನ ವಿರುದ್ಧ ಯುದ್ಧ ಮಾಡಲು ತೆರಳುವ ಮೊದಲು ಪ್ರಭು ಶ್ರೀರಾಮಚಂದ್ರರು ಶಮೀವೃಕ್ಷವನ್ನು ಪೂಜಿಸಿದ್ದರಂತೆ. ಇದೇ ಕಾರಣದಿಂದಾಗಿ ಪ್ರಭು ಶ್ರೀರಾಮಚಂದ್ರರಿಗೆ ಲಂಕೆಯ ಯುದ್ಧದಲ್ಲಿ ಸುಲಭವಾಗಿ ವಿಜಯ ಪ್ರಾಪ್ತಿಯಾಯಿತು. ಹಾಗೆಯೇ ದ್ವಾಪರಯುಗದಲ್ಲಿ ಪಾಂಡವರು ಸಹ ಅಜ್ಞಾತವಾಸಕ್ಕೆ ಹೊರಡುವಾಗ ತಮ್ಮೆಲ್ಲ ಆಯುಧಗಳನ್ನು ಶಮೀವೃಕ್ಷದಲ್ಲಿಯೇ ಅಡಗಿಸಿಟ್ಟಿದ್ದರು. ಅಜ್ಞಾತವಾಸದ ನಂತರ ಅವರು ಮರಳಿ ಬಂದು ಆಯುಧಗಳನ್ನೆಲ್ಲ ಹಿಂಪಡೆದುಕೊಂಡು ಯುದ್ಧ ಮಾಡಿ ಗೆದ್ದಿದ್ದರು. ಶಮೀವೃಕ್ಷ ಅವರ ಆಯುಧಗಳನ್ನು ಯಾರಿಗೂ ಕಾಣದಂತೆಯೇ ಕಾಪಾಡಿತ್ತಂತೆ. ಯಜ್ಞಯಾಗಾದಿಗಳಲ್ಲಿ ಶಮೀವೃಕ್ಷದ ಕಟ್ಟಿಗೆಯನ್ನು ಬಳಸಲಾಗುತ್ತದೆ. ನವರಾತ್ರಿಯ ವಿಜಯದಶಮಿಯ ಸಂದರ್ಭದಲ್ಲಿ ಶಮೀವೃಕ್ಷವನ್ನು ಪೂಜಿಸಲಾಗುತ್ತದೆ. ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರಪ್ರದೇಶ, ಮಧ್ಯಪ್ರದೇಶಗಳಲ್ಲಿ ವಿಜಯದಶಮಿಯ ಸುಸಂದರ್ಭದಲ್ಲಿ ಅದೃಷ್ಟಕ್ಕಾಗಿ ಶಮೀವೃಕ್ಷದ ಎಲೆಗಳನ್ನು ಸ್ನೇಹಿತರು ಸಂಬಂಧಿಕರೆಲ್ಲ ಪರಸ್ಪರ ವಿತರಿಸಿಕೊಳ್ಳುವ ಸಂಪ್ರದಾಯವಿದೆ. ಶಮೀವೃಕ್ಷದ ಸತ್ಪರಿಣಾಮಗಳು. ಜಾತಕದಲ್ಲಿ ಶನೀಶ್ವರರಿಗೆ ಸಂಬಂಧಿಸಿದ ಯಾವುದೇ ದೋಷಗಳಿದ್ದರೂ ಅಥವಾ ಸಾಡೆಸಾತಿ ಶನಿದೋಷ ನಡೆಯುತ್ತಲಿದ್ದರೂ ಸಹ ಮನೆಯಲ್ಲಿ ಶಮಿಗಿಡವನ್ನು ನೆಟ್ಟು ಪ್ರತಿನಿತ್ಯ ಪೂಜಿಸುವುದರಿಂದ ಎಲ್ಲ ತೊಂದರೆಗಳಿಂದಲೂ ಮುಕ್ತರಾಗಬಹುದು. ಪ್ರತಿ ಶನಿವಾರಗಳಂದು ಶಮೀವೃಕ್ಷದ ಕೆಳಗೆ ಏಳ್ನೆಣ್ಣೆಯ ದೀಪವನ್ನು ಬೆಳಗುವುದರಿಂದಲೂ ಸಹ ಶನಿದೋಷ ಕಡಿಮೆಯಾಗುತ್ತದೆ. ಶನಿವಾರ ಶನೀಶ್ವರರಿಗೆ ಸಮರ್ಪಿತವಾದಂತಹ ದಿನ. ಹಾಗಾಗಿಯೇ ಶಮಿಗಿಡವನ್ನು ಶನಿವಾರ ನೆಡುವುದು ಸೂಕ್ತ. ಮನೆಯಲ್ಲಿ ಶಮೀವೃಕ್ಷವನ್ನು ನೆಟ್ಟರೆ ಸುಖ, ಐಶ್ವರ್ಯ ಹಾಗೂ ವಿಜಯ ನಮ್ಮದಾಗುತ್ತದೆ. ಶಮೀ ಸಸ್ಯವನ್ನು ನಿತ್ಯವೂ ಪೂಜಿಸುತ್ತಾ ಬಂದರೆ ಶನೈಶ್ಚರರ ಜೊತೆ ಶಿವದೇವರೂ ಸಹ ಪ್ರಸನ್ನರಾಗುತ್ತಾರೆ. ಏಕೆಂದರೆ ಶಮೀವೃಕ್ಷ ಶನೈಶ್ಚರರ ಜೊತೆಗೆ ಶಿವದೇವರಿಗೂ ಸಹ ಪ್ರಿಯವಾದದ್ದು. ಶಮೀವೃಕ್ಷದ ಹೂಗಳು ಸಹ ಶಿವಪರಮಾತ್ಮರಿಗೆ ತುಂಬ ಪ್ರಿಯವಾದದ್ದು. ಶಿವಪರಮಾತ್ಮರ ಆರಾಧನೆಯಲ್ಲಿ ಶಮೀವೃಕ್ಷದ ಹೂಗಳನ್ನು ಅರ್ಪಣೆ ಮಾಡುವುದರಿಂದ ಶಿವದೇವರು ಪ್ರಸನ್ನರಾಗಿ ನಮ್ಮನ್ನು ಆಶೀರ್ವದಿಸುತ್ತಾರೆ. ಶಮೀವೃಕ್ಷವನ್ನು ಮನೆಯ ಅಂಗಳದಲ್ಲಿ ನೆಡುವುದರಿಂದ ವಾಮಾಚಾರ, ಮಾಟಮಂತ್ರಗಳ ಪ್ರಭಾವವೂ ಸಹ ಆ ಮನೆಯ ಮೇಲೆ ಬೀಳುವುದಿಲ್ಲ. ಮನೆಯ ಮುಂದೆ ಶಮೀವೃಕ್ಷದ ಉಪಸ್ಥಿತಿ ಇದ್ದರೆ ಮನಸ್ಸು ಸಮಾಧಾನವಾಗಿರುತ್ತದೆ. ಇದರ ಹಸಿರು ಎಲೆಗಳು ಮತ್ತು ಹೂಗಳು ಒತ್ತಡವನ್ನೆಲ್ಲ ಕಡಿಮೆ ಮಾಡಿ ಶಾಂತಯುತ ವಾತಾವರಣವನ್ನು ಸೃಷ್ಟಿಸುತ್ತವೆ. ಈ ಗಿಡವನ್ನು ಮನೆಯ ಅಂಗಳದಲ್ಲಿ ನೆಟ್ಟರೆ ಧನಧಾನ್ಯಗಳಿಗೆ ಎಂದೂ ಸಹ ಕೊರತೆ ಉಂಟಾಗುವುದಿಲ್ಲ. ಯಾವ ಮನೆಯಲ್ಲಿ ವಾಸ್ತುದೋಷ ಇರುತ್ತದೆಯೋ ಆ ಮನೆಯ ಅಂಗಳದಲ್ಲಿ ಶಮೀವೃಕ್ಷವನ್ನು ನೆಟ್ಟರೆ ಸಾಕು, ಎಲ್ಲ ವಾಸ್ತುದೋಷಗಳಿಂದಲೂ ಪರಿಹಾರವನ್ನು ಕಂಡುಕೊಳ್ಳಬಹುದು. ಜೀವನದಲ್ಲಿ ಬರುವಂತಹ ಎಲ್ಲ ಅಡೆತಡೆಗಳೂ ಸಹ ದೂರಾಗುತ್ತವೆ. ಮನೆಯಿಂದ ಹೊರಗೆ ಹೋಗುವಾಗ ಈ ಶಮೀವೃಕ್ಷವನ್ನು ನೋಡುವುದು ತುಂಬ ಮಂಗಳಕರ.
ಯಾರಿಗಾದರೂ ವಿವಾಹದಲ್ಲಿ ವಿಳಂಬವಾಗುತ್ತಲಿದ್ದರೆ ಅಂಥವರ ಮನೆಯಲ್ಲಿ ಶಮಿವೃಕ್ಷವನ್ನು ನೆಟ್ಟು ಪೂಜಿಸುವುದರಿಂದ ಕಂಕಣಭಾಗ್ಯ ಕೂಡಿಬರುತ್ತದೆ. ಶಮಿವೃಕ್ಷ ಭೂಮಿಗೆ ತುಂಬ ಒಳ್ಳೆಯದನ್ನು ಮಾಡುತ್ತದೆ. ಇದು ಸಾರಜನಕವನ್ನು ಮಣ್ಣಿನಲ್ಲಿ ಸೇರಿಸುವ ಮೂಲಕ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ. ಶಮಿವೃಕ್ಷವನ್ನು ನೆಡುವುದರ ಮೂಲಕ ಭೂಮಿಯ ಫಲವತ್ತತೆಯನ್ನು ಕಾಪಾಡಿಕೊಳ್ಳಬಹುದು. ಶಮಿಗಿಡವನ್ನು ನೆಡುವಾಗ ಸರಿಯಾದ ದಿಕ್ಕನ್ನು ನೋಡಿಕೊಳ್ಳುವುದು ಬಹಳ ಮುಖ್ಯ. ವಾಸ್ತುಶಾಸ್ತ್ರದ ಪ್ರಕಾರ ಶಮಿವೃಕ್ಷವನ್ನು ಮನೆಯ ಪೂರ್ವ ದಿಕ್ಕಿನಲ್ಲಿ ನೆಡುವುದರಿಂದ ಬಹಳಷ್ಟು ಸಂತೋಷ ಹಾಗೂ ಸಮೃದ್ಧಿ ನಮ್ಮದಾಗುತ್ತದೆ. ಪೂರ್ವ ದಿಕ್ಕಿನಲ್ಲಿ ಸಾಧ್ಯವಾಗದಿದ್ದರೆ ಶಮಿವೃಕ್ಷವನ್ನು ದಕ್ಷಿಣ ದಿಕ್ಕಿನಲ್ಲಿಯೂ ಸಹ ನೆಡಬಹುದು. ಮನೆಯ ಮುಂದೆ ಶಮಿವೃಕ್ಷವನ್ನು ನೆಡಲು ಜಾಗವಿಲ್ಲದಿದ್ದರೆ ಮನೆಯ ಟೆರೆಸ್ ಮೇಲೆಯೂ ಸಹ ಪೂರ್ವ ಅಥವಾ ದಕ್ಷಿಣ ದಿಕ್ಕಿನಲ್ಲಿ ಶಮಿಗಿಡವನ್ನು ನೆಡಬಹುದು. ಶಮಿವೃಕ್ಷ ಶನಿದೇವರಿಗೆ ಸಂಬಂಧಿಸಿರುವುದರಿಂದ ಆ ವೃಕ್ಷದ ಸುತ್ತಲೂ ಕಸವನ್ನು ಹಾಕಬಾರದು. ಅಷ್ಟೇ ಅಲ್ಲದೆ ಶಮಿವೃಕ್ಷವನ್ನು ಯಾವುದೇ ಕಾರಣಕ್ಕೂ ಮನೆಯ ಒಳಗಡೆ ನೆಡಬಾರದು. ಮನೆಯ ಅಂಗಳದಲ್ಲಿ ನೆಡಬೇಕು. ಆತ್ಮೀಯರೇ, ಶನೀಶ್ವರರಿಗೆ ಪ್ರಿಯವಾದಂತಹ ಶಮಿವೃಕ್ಷದ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ಶನಿವಾರದ ವಿಶೇಷ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.